ಹೇಳ್ತಾರೆ ಮತ್ತೆ ಇದು ಒಂದು ಅವಕಾಶವಾದಿ ಆಗಿರುವಂತ ಫಂಗಸ್ ಅಂತ ಕೂಡ ನಾವು ಹೇಳ್ತೇವೆ ಹಾಗಿದ್ರೆ ಅಂದ್ರೆ ಈ ಫಂಗಸ್ ನಾವೇನ್ ಬ್ಲ್ಯಾಕ್ ಫಂಗಸ್ ಅಂತ ನಾವು ಜನಸಾಮಾನ್ಯರು ಮಾತನಾಡ್ತಾ ಇದ್ದೀವಲ್ಲ ಅಂದ್ರೆ ಇದು ಎಲ್ಲಿರುತ್ತೆ ಹೇಗೆ ಬರುತ್ತೆ ಡಾಕ್ಟರ್ ಓಕೆ ಈಗ ಈ ಬ್ಲ್ಯಾಕ್ ಫಂಗಸ್ ಅಥವಾ ಮ್ಯೂಕರ್ಮೈಕೋಸಿಸ್ ಹೇಗೆ ಬರುತ್ತೆ ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರೆ ಇದರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಕೆ ಅಥವಾ ಹೇಳ್ಕೊಡೋದಕ್ಕೆ ಮುಂಚೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಅನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ ಪ್ಲೀಸ್ ಮ್ಯಾಮ್ ಈಗ ಬ್ಲ್ಯಾಕ್ ಫಂಗಸ್ ಅನ್ನುವಂತಹ ಒಂದು ಪದ ಈ ಕೋವಿಡ್ ನಂತರದ ಈ ಸಮಯದಲ್ಲಿ ಮಾಧ್ಯಮಗಳಲ್ಲಾಗ್ಲಿ ಜನರ ಮಾತಿನಲ್ಲಾಗ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ನಾವು ಕೇಳಿ ಬರ್ತಾ ಇದ್ದೇವೆ ಆದರೆ ಆಕ್ಚುಲಿ ಏನಾಗ್ತದೆ ಅಂದ್ರೆ ಈ ಕಾಯಿಲೆಯನ್ನು ಉಂಟು ಮಾಡುವಂತಹ ಒಂದು ಫಂಗಸ್ ಬ್ಲ್ಯಾಕ್ ಆಗಿರೋದಿಲ್ಲ ಅಂದ್ರೆ ಅದಕ್ಕೆ ತನ್ನದೇ ಆದಂತ ಯಾವುದೇ ಬಣ್ಣ ಇಲ್ಲ ಅದರಲ್ಲಿ ಖಂಡಿತವಾಗಿಯೂ ಕಪ್ಪು ಬಣ್ಣ ಇಲ್ಲ ಅದರಲ್ಲಿ ಆದರೆ ಈ ಕಾಯಿಲೆ ಬಂದಂತ ದೇಹದ ಭಾಗದಲ್ಲಿ ಸ್ವಲ್ಪ ಬಣ್ಣ ಕಪ್ಪಾಗಿ ಬದಲಾಗೋದ್ರಿಂದ ಇದಕ್ಕೆ ಬಹುಶಃ ಬ್ಲ್ಯಾಕ್ ಫಂಗಸ್ ಅಂತ ಕರೆದಿದ್ದಾರೆ ಆದರೆ ಇದು ಸರಿಯಾದ ರೀತಿಯಲ್ಲಿ ಇದನ್ನ ಕರೆಯುವಂತಹ ರೀತಿ ಅಲ್ಲ ಯಾಕೆಂದ್ರೆ ಬ್ಲ್ಯಾಕ್ ಫಂಗಸ್ ಅಂತ ಹೇಳಿದಾಗ ನಮ್ಮ ವೈಜ್ಞಾನಿಕ ಸಾಹಿತ್ಯದಲ್ಲಿ ಬ್ಲ್ಯಾಕ್ ಫಂಗಸ್ ಅನ್ನುವಂತಹ ಶಿಲೀಂಧ್ರಗಳೇ ಕೆಲವೊಂದು ಬೇರೆ ಇರ್ತವೆ ಸೊ ಹಾಗಾಗಿ ಗೊಂದಲ ಆಗೋದು ಬೇಡ ಅಂತ ಒಂದು ಕಾರಣಕ್ಕಾಗಿ ಇದನ್ನ ನಾವು ಮ್ಯೂಕರ್ಮೈಕೋಸಿಸ್ ಅಂತ ಕರೆದ್ರೇನೆ ಸಂಬೋಧಿಸಿದ್ರೇನೆ ಹೆಚ್ಚು ಸೂಕ್ತ ಈ ನಾವು ಹೇಗೆ ಬದುಕ್ತಾ ಇದ್ದೀವಿ ಭೂಮಿ ಮೇಲೆ ಹಾಗೆ ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಕೆಲವಾರು ಸೂಕ್ಷ್ಮ ಜೀವಿಗಳು ಬಹಳಷ್ಟಿವೆ ಅಸಂಖ್ಯಾತವಾಗಿವೆ ಅದರಲ್ಲಿ ಕೂಡ ಈ ಫಂಗಸ್ ಅನ್ನುವಂಥದ್ದು ಕೂಡ ಒಂದು ಶಿಲೀಂಧ್ರ ಅಂತ ಕರಿತೇವೆ ಸೊ ಈ ಶಿಲೀಂಧ್ರಗಳಲ್ಲಿ ಸುಮಾರು ತರದ ವಿಧಗಳಿವೆ ಅದನ್ನ ಒಂದಷ್ಟು ಗುಂಪುಗಳಾಗಿ ವಿಂಗಡಿಸ್ತಾರೆ ಸೈಂಟಿಫಿಕ್ ಆಗಿ ಅದರಲ್ಲಿ ಗ್ಲೋಮೆರೋಮೈಕೋಟಾ ಅನ್ನುವಂತಹ ಒಂದು ಫೈಲಮ್ನ ಅಡಿಯಲ್ಲಿ ಬರುವಂತಹ ಮ್ಯೂಕರ್ಮೈಕೋಟಿನಾ ಅನ್ನುವಂತಹ ಒಂದು ಸಬ್ ಫೈಲಮ್ ಕೆಳಗಡೆ ಮ್ಯೂಕರ್ಮೈಸಿಲ್ಸ್ ಅನ್ನೋ ವರ್ಗದಲ್ಲಿ ಈ ಮ್ಯೂಕೋರೇಲ್ಸ್ ಅಂತ ನಾವು ಏನ್ ಕರಿತೇವೆ ಆ ಫಂಗಸ್ಗಳು ಇರ್ತವೆ ಸೊ ಈ ಶಿಲೀಂಧ್ರಗಳಿಂದ ಬರುವಂತಹ ಒಂದು ಕಾಯಿಲೆಯೇ ಮ್ಯೂಕರ್ಮೈಕೋಸಿಸ್ ಅಂದ್ರೆ ಮೇಡಮ್ ಹಂಗಿದ್ರೆ ಅಂದ್ರೆ ಇದು ನಮಗೆ ಪರಿಸರದ ಮಧ್ಯದಲ್ಲಿ ನಮ್ಮ ಜೊತೆನೆ ಜೀವಿಯಾಗಿಯೇ ಇರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಇದು ಮನುಷ್ಯನ ದೇಹವನ್ನ ಹೇಗೆ ಪ್ರವೇಶ ಮಾಡುತ್ತೆ ಓಕೆ ಈಗ ನಮ್ಮ ಸುತ್ತಮುತ್ತ ಬದುಕ್ತಾ ಇರುವಂತಹ ಈ ಜೀವಿ ನಾವು ಉಸಿರಾಡಿದಾಗ ನಾವು ತೆಗೆದುಕೊಳ್ಳೋ ಉಸಿರಿನ ಒಳಗೆ ಅದು ಕೂಡ ನಮ್ಮ ದೇಹದೊಳಗೆ ಪ್ರವೇಶ ಮಾಡ್ತದೆ ಅಂದ್ರೆ ದಿನಂಪ್ರತಿ ನಾನಾಗ್ಲಿ ನೀವಾಗ್ಲಿ ಉಸಿರಾಡ್ತಾ ಇರುವಾಗ ಅದನ್ನ ಒಳಗೆ ಎಳೆದುಕೊಳ್ತಾನೆ ಇರ್ತೀವಿ ಸೊ ಈ ರೀತಿಯಾಗಿ ಈ ಶಿಲೀಂಧ್ರದ ಬೀಜಕಗಳು ಅಂದ್ರೆ ಸ್ಪೋರ್ಸ್ ಅಂತ ಏನಿರ್ತವೆ ಇವು ಗಾಳಿಯಲ್ಲಿದ್ದಾಗ ಇದನ್ನ ನಾವು ಉಸಿರಿನ ಮುಖಾಂತರ ನಮ್ಮ ಮೂಗಿನೊಳಗೆ ನಂತರ ನಮ್ಮ ಶ್ವಾಸಕೋಶದೊಳಗೆ ಪ್ರವೇಶ ಮಾಡುತ್ತೆ ಅಥವಾ ಈ ಬೀಜಕಗಳನ್ನ ನಾವು ಬಾಯಿಯ ಮುಖಾಂತರ ಸೇವಿಸಿದಾಗ ಅಥವಾ ನಮ್ಮ ಚರ್ಮಕ್ಕೆ ಶಿಲೀಂಧ್ರದ ಅಥವಾ ಶಿಲೀಂಧ್ರದ ಬೀಜಕಗಳ ಸಂಪರ್ಕ ಬಂದಾಗ ಈ ಫಂಗಸ್ ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ ಈಗ ಚರ್ಮದ ಮುಖಾಂತರ ಹೋಗುತ್ತೆ ಅಂತ ನಾನು ಹೇಳಿದೆ ಆದ್ರೆ ಅಖಂಡ ಚರ್ಮದಲ್ಲಿ ಅಂದ್ರೆ ಇಂಟ್ಯಾಕ್ಟ್ ಸ್ಕಿನ್ ಅಂತ ಏನ್ ಹೇಳ್ತೇವೆ ನಾವು ನಮ್ಮ ಚರ್ಮ ಯಾವುದೇ ರೀತಿಯಲ್ಲೂ ಘಾಸಿ ಆಗಿಲ್ಲ ಕಟ್ಟಾಗಿಲ್ಲ ಅಂತ ಆದಾಗ ಈ ಶಿಲೀಂಧ್ರ ದೇಹವನ್ನು ಪ್ರವೇಶ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ಗಾಯವಾಗಿದ್ದಾಗ ಅಥವಾ ಚರ್ಮ ಒಂದು ರೀತಿ ಘಾಸಿಗೊಂಡಿದ್ದಾಗ ಹಾಗೆ ಕಟ್ಟಾದಂತಹ ಚರ್ಮದ ಮುಖಾಂತರ ಈ ಶಿಲೀಂಧ್ರದ ಬೀಜಕಗಳು ನಮ್ಮ ದೇಹವನ್ನ ಸೇರ್ಪಡ್ತವೆ ಮೇಡಮ್ ಹಾಗಿದ್ರೆ ಈಗ ದೇಹದ ಒಳಭಾಗಕ್ಕೆ ಪ್ರವೇಶ ಮಾಡಿದಂತ ಈ ಫಂಗಸ್ ಏನ್ ಮಾಡುತ್ತೆ ಒಳಗಡೆ ಹೋದ್ಮೇಲೆ ಯಾವ ಭಾಗಕ್ಕೆ ಅದು ಸೇರ್ಪಡುತ್ತೆ ನಾವು ಉಸಿರಾಡುವಂತಹ ಗಾಳಿಯ ಮುಖಾಂತರ ನಮ್ಮ ದೇಹವನ್ನು ಪ್ರವೇಶ ಮಾಡುವುದು ಸರ್ವೇ ಸಾಮಾನ್ಯವಾಗಿ ಈ ಮ್ಯೂಕರ್ಮೈಕೋಸಿಸ್ ನಲ್ಲಿ ಕಂಡುಬರುವಂತದ್ದು ಉಸಿರಿನ ಮುಖಾಂತರ ಮೂಗಿಗೆ ಹೋದದ್ದು ನಂತರ ಸೈನಸ್ಗಳೊಳಗೆ ಹೋಗಿ ಸೈನಸ್ ಅಲ್ಲಿ ಚೆನ್ನಾಗಿ ಬೆಳೆದು ಅಲ್ಲಿಂದ ಅದು ಮುಂದೆ ಕಣ್ಣಿಗೆ ಹಬ್ಬುವಂತ ಸಾಧ್ಯತೆ ಇರುತ್ತೆ ಕಣ್ಣಿನಿಂದ ಅಲ್ಲಿಂದ ಮುಂದಕ್ಕೆ ಮೇಲೆ ನರಮಂಡಲಕ್ಕೆ ಎಂಡೋಥೀಲಿಯಂ ಅಂತ ಏನ್ ಕರಿತೇವೆ ನಾವು ಆ ರಕ್ತನಾಳಗಳ ಒಳಪದರದ ಮೇಲೆ ಅದು ಹೆಚ್ಚು ದಾಳಿಯನ್ನ ಮಾಡುತ್ತೆ ಸೊ ಹೀಗಾದಾಗ ಏನಾಗುತ್ತೆ ರಕ್ತನಾಳಗಳಲ್ಲಿ ಸೋಂಕು ತಗಲಿ ರಕ್ತ ಸರಾಗವಾಗಿ ಚಲಿಸದೆ ಒಂದು ರೀತಿಯ ಗಂಟುಗಳಾಗಿ ಎಂಬೋಲಿಸಂ ತರ ಆಗಿ ರಕ್ತ ಬ್ಲಾಕ್ ಆಗುತ್ತೆ ಸೊ ಯಾವಾಗ ರಕ್ತ ಚಲನೆ ರಕ್ತನಾಳಗಳ ಮುಖಾಂತರ ಸರಿಯಾಗಿ ಆಗೋದಿಲ್ಲ ಆವಾಗ ಏನಾಗುತ್ತೆ ಆ ಭಾಗ ರಕ್ತ ಚಲನೆಯನ್ನ ಪಡೆಯದೆ ಕ್ಷೀಣವಾಗುತ್ತೆ ನಂತರ ನಿಷ್ಕ್ರಿಯವಾಗುತ್ತದೆ ಕೊಳೆತು ಹೋಗ್ತದೆ ಸತ್ತು ಹೋಗ್ತದೆ
ಸೊ ಈ ಒಂದು ಹಂತಕ್ಕೆ ಸೋಂಕು ಮುಟ್ಟಿದಾಗ ಏನಾಗ್ತದೆ ಆ ಭಾಗ ಅಥವಾ ಆ ಭಾಗದ ಮೇಲಿನ ಚರ್ಮ ಕಪ್ಪಾಗಿ ಕಾಣಿಸ್ತದೆ ನಮ್ಗೆ ಸೊ ಈ ರೀತಿಯಾಗಿ ಇದು ದೇಹದ ತುಂಬಾ ವ್ಯಾಪಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಓಕೆ ಮೇಡಮ್ ಹಾಗಿದ್ರೆ ಈಗ ದೇಹದ ಒಳಗೆ ಪ್ರವೇಶ ಮಾಡೋದು ಯಾರಿಗೂ ಅಷ್ಟು ಗೊತ್ತಾಗೋದೇ ಇಲ್ಲ ಹಾಗಿದ್ದಾಗ ಅಂದ್ರೆ ಮನುಷ್ಯನ ದೇಹದಲ್ಲಿ ಬದಲಾವಣೆ ಆದಾಗ ಗೊತ್ತಾಗುತ್ತ ಅಥವಾ ಅದರ ಗುಣಲಕ್ಷಣ ಏನು ಈ ರೋಗ ಶುರುವಿನಲ್ಲಿ ಸೋಂಕು ತಗುಲಿದಾಗ ಸ್ವಲ್ಪ ತಲೆನೋವು ಬರಬಹುದು ಇದು ನೀವು ಕೇಳಿದ್ರೆ ಗುಣಲಕ್ಷಣ ಏನು ಅಂತ ಅಂದ್ರೆ ನಮ್ಮ ದೇಹದ ಯಾವ ಭಾಗಕ್ಕೆ ಸೋಂಕು ತಗಲಿದೆ ಯಾವ ಪ್ರಕಾರದ ಮ್ಯೂಕರ್ ಮೈಕೋಸಿಸ್ ಆಗಿದೆ ಅನ್ನೋದ್ರ ಮೇಲೆ ಕೂಡ ಗುಣಲಕ್ಷಣಗಳು ಅವಲಂಬಿತಗೊಂಡಿರುತ್ತೆ ಈಗ ನಾನು ಈಗಾಗಲೇ ಹೇಳ್ದಂಗೆ ಈಗ ಕೋವಿಡ್ ನಂತರದ ಸಮಯದಲ್ಲಿ ಸರ್ವೆ ಸಾಮಾನ್ಯವಾಗಿರುವಂತದ್ದು ಮೂಗು ಕಣ್ಣು ಮತ್ತೆ ಮೆದುಳಿಗೆ ಬರುವಂತಹ ಮ್ಯೂಕರ್ ಮೈಕೋಸಿಸ್ ಇದಲ್ಲದೆ ಶ್ವಾಸಕೋಶಕ್ಕೆ ಬರಬಹುದು ಶ್ವಾಸಕೋಶಕ್ಕೆ ಬಂದಾಗ ಕೆಮ್ಮು ಸ್ವಲ್ಪ ಜ್ವರ ಮೈ ಬಿಸಿ ಆಗೋದು ಲೋ ಗ್ರೇಡ್ ಫೀವರ್ ಅಂತ ಹೇಳ್ತೇವೆ ಮತ್ತೆ ಕಫ ಬರಬಹುದು ಅಥವಾ ಕಫದಲ್ಲಿ ರಕ್ತ ಕೂಡ ಬರಬಹುದು ಎದೆ ನೋವು ಕಾಣಿಸ್ಕೊಳ್ಬಹುದು ಇದಲ್ಲದೆ ಚರ್ಮದ ಮ್ಯೂಕರ್ ಮೈಕೋಸಿಸ್ ಆಗ್ಬಹುದು ಮತ್ತದಲ್ಲದೆ ಕಿಡ್ನಿಗೆ ಕೂಡ ಮ್ಯೂಕರ್ ಮೈಕೋಸಿಸ್ ತಗಲುವಂತಹ ಸಾಧ್ಯತೆ ಇರುತ್ತೆ ಸೊ ಯಾವ ಭಾಗ ಮ್ಯೂಕರ್ ಮೈಕೋಸಿಸ್ ಸೋಂಕಿಗೆ ಒಳಪಟ್ಟಿದೆ ಅನ್ನೋದ್ರ ಮೇಲೆ ಗುಣಲಕ್ಷಣಗಳು ನಿರ್ಧರಿತವಾಗ್ತವೆ ಓಕೆ ಹಾಗಿದ್ರೆ ನಾನು ಅಂದ್ರೆ ಇದು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡತ್ತ ಖಂಡಿತ ಇಲ್ಲ ಮ್ಯೂಕರ್ ಮೈಕೋಸಿಸ್ ಒಂದು ಅಂಟು ಜಾತಿ ಅಲ್ಲ ಅಂದ್ರೆ ಅಲ್ಲ ಅಂಟು ಜಾತಿ ಅಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡೋದು ಅಂತ ಅಂದ್ರೆ ನೇರವಾಗಿ ಒಂದು ರೋಗಿಯಿಂದ ಇನ್ನೊಬ್ಬ ಆರೋಗ್ಯವಂತ ಮನುಷ್ಯ ಅದನ್ನ ಪಡ್ಕೊಳ್ಳೋದು ಸೊ ಆ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಇದು ಖಂಡಿತವಾಗಿ ಹರಡೋದಿಲ್ಲ ಈಗಾಗಲೇ ನಾನು ಹೇಳ್ದಂಗೆ ಶಿಲೀಂಧ್ರದ ಬೀಜಕಗಳನ್ನ ನಾವು ಗಾಳಿ ಮುಖಾಂತರ ಸೇವಿಸೋದ್ರಿಂದನೇ ಇದು ಹೆಚ್ಚು ರೋಗ ಬರ್ತದೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಒಂದೊಂದು ಭಾಗಕ್ಕೆ ಇದು ಅಂದ್ರೆ ಬಂದಾಗ ಅದರ ಲಕ್ಷಣಗಳು ಗುಣಲಕ್ಷಣಗಳು ಬೇರೆ ಬೇರೆ ಆಗಿರುತ್ತೆ ಅಂತ ಆದ್ರೆ ಈಗ ಪ್ರಸ್ತುತ ನಾವು ಕೋವಿಡ್ ನಂತ ಸಂದರ್ಭದಲ್ಲಿ ಇದನ್ನ ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ನಿಮಗೆ ತಿಳಿದ ಪ್ರಕಾರ ಅಂದ್ರೆ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಒಳಗೊಂಡು ವೈದ್ಯರ ಹತ್ರ ಬರ್ತಾರೆ ಈ ಕೋವಿಡ್ ನಂತರ ಈ ಕಾಯಿಲೆ ಹೆಚ್ಚಾಗಿದೆ ಅಂದ್ರೆ ಕೋವಿಡ್ ಪೂರ್ವದಲ್ಲಿ ಈ ರೋಗ ಕಡಿಮೆ ಸಂಖ್ಯೆಯಲ್ಲಿ ವರದಿಯಾಗಿತ್ತು ಸೊ ಕೋವಿಡ್ ನಂತರ ಇದು ಹೆಚ್ಚಾಗಿರೋದು ಯಾವ ತರವಾಗಿರುವಂತಹ ಮ್ಯೂಕರ್ ಮೈಕೋಸಿಸ್ ಹೆಚ್ಚಾಗಿದೆ ಅಂತ ಅಂದ್ರೆ ಮೂಗು ಕಣ್ಣು ಮತ್ತೆ ಮೆದುಳಿಗೆ ಬರುವಂತಹ ಅಂದ್ರೆ ನಾವು ಅದನ್ನ ROCM ಅಂತೇವೆ ರೈನೋ ಆರ್ಬೈಟ್ರೋ ಸೆರಿಬ್ರಲ್ ಮ್ಯೂಕರ್ ಮೈಕೋಸಿಸ್ ಅಂತ ಸೊ ಈ ಮೂಗು ಕಣ್ಣು ಮೆದುಳಿಗೆ ಬರುವಂತಹ ಮ್ಯೂಕರ್ ಮೈಕೋಸಿಸ್ ಜಾಸ್ತಿ ಆಗಿರೋದ್ರಿಂದ ಮೂಗಿನಲ್ಲಿ ಸೋಂಕಿದ್ದಾಗ ಅಂದ್ರೆ ಪ್ರಾರಂಭದ ಹಂತದಲ್ಲಿ ಶಿಲೀಂಧ್ರದ ಸೋಂಕು ಇನ್ನು ಶುರುವಾಗಿದ್ದಾಗ ಮೂಗು ಕಟ್ಕೊಳ್ಳೋದು ಆ ತರ ಆಗಬಹುದು ಅಥವಾ ಮೂಗಿನಲ್ಲಿ ಒಂದು ರೀತಿಯ ಕೆಂಪು ಬಣ್ಣದ ಅಥವಾ ರಕ್ತ ಮಿಶ್ರಿತ ಅಥವಾ ಕಪ್ಪು ಬಣ್ಣದ ದ್ರವ ಸೋರಿಕೆ ಆಗಬಹುದು ಆ ನಂತರ ಮೂಗಿನ ಪಕ್ಕದಲ್ಲಿ ಅಂದ್ರೆ ಮುಖದ ಭಾಗ ಊತಗೊಳ್ಳಬಹುದು ಅವಾಗ ಏನಾಗ್ತದೆ ಮುಖದ ಮೇಲಿನ ಚರ್ಮದ ಮೇಲೆ ಸಂವೇದನೆ ಕಡಿಮೆ ಆಗ್ತದೆ ಜುಮ್ ಜುಮ್ ಅನ್ನುವಂತಹ ಒಂದು ಫೀಲಿಂಗ್ ನ ರೋಗಿ ಹೇಳ್ತಾರೆ ಈ ತರ ಅನ್ಸುತ್ತೆ ನಮ್ಗೆ ಜುಮ್ ಅನ್ಸುತ್ತೆ ಅಂತ ಹೇಳ್ತಾರೆ ಇದಲ್ಲದೆ ಏನಾಗುತ್ತೆ ಸೈನಸ್ಗಳಲ್ಲಿ ಸೋಂಕಿದ್ದಾಗ ಸೈನಸ್ ಇರುವಂತಹ ಭಾಗ ಅಂದ್ರೆ ಮೂಗಿನ ಪಕ್ಕದಲ್ಲಿ ಕೆನೆಯ ಮೇಲ್ಭಾಗದಲ್ಲಿ ತೀವ್ರತರನಾದ ನೋವು ಇರಬಹುದು ಊತವಾಗಬಹುದು ಮತ್ತೆ ಮುಖದ ಒಂದು ಭಾಗದಲ್ಲಿ ನೋವು ಜಾಸ್ತಿ ಆಗಿ ಕಣ್ಣಿನಲ್ಲಿ ಕೂಡ ನೋವು ಬರ್ಬೋದು ಕಣ್ಣು ಊತಗೊಳ್ಳುತ್ತದೆ ಆಮೇಲೆ ಈ ಕಣ್ಣು ಕೆಂಪಾಗಿ ಸ್ವಲ್ಪ ಕಣ್ಣು ಬಿಡೋದು ಕಷ್ಟ ಅಂತ ರೋಗಿಗಳು ವಿವರಿಸ್ತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಕಣ್ಣಿನಲ್ಲಿ ಸೋಂಕು ಹೆಚ್ಚಾದಾಗ ಕಣ್ಣುಗುಡ್ಡೆ ಸ್ವಲ್ಪ ಹೊರಕ್ಕೆ ಬಂದಂತಾಗಿ ಕಣ್ಣುಗುಡ್ಡೆಯ ರೆಪ್ಪೆಗಳು ಇಳಿ ಬೀಳ್ತವೆ ಕಣ್ಣನ್ನ ರೋಗಿ ಸುಲಭವಾಗಿ ಮುಂಚೆ ಮಾಡ್ತಿದ್ದ ರೀತಿಯಲ್ಲಿ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅವರಿಗೆ ಸೊ ಇಲ್ಲಿಂದ ಮುಂದೆ ಮತ್ತೆ ಮೆದುಳಿಗೆ ಹಬ್ಬುವಂತಹ ಸಾಧ್ಯತೆ ಕೂಡ ಇರುತ್ತೆ ಇದಲ್ಲದೆ ಏನಾಗುತ್ತೆ ಕಣ್ಣಿನಲ್ಲಿ ಸೋಂಕು ಮತ್ತೆ ಮೆದುಳಿಗೆ ಹಬ್ಬಿದಂತಹ ಹಂತದಲ್ಲಿದ್ದಾಗ ದೃಷ್ಟಿ ಕಡಿಮೆಯಾಗುವುದು ಅಥವಾ ದೃಷ್ಟಿ ಇಲ್ಲವಾಗುವುದು ಕೂಡ ಆಗತ್ತೆ ಅಥವಾ ಕಣ್ಣಿನ ಚಲನವಲನಗಳಲ್ಲಿ ಸ್ವಲ್ಪ ನಿರ್ಬಂಧತೆ ಉಂಟಾಗ್ತದೆ ಮುಂಚಿನ ತರ ಸಂಪೂರ್ಣವಾದಂತಹ ಚಲನವಲನಗಳು ಕಣ್ಣುಗುಡಿಗೆ ಇರೋದಿಲ್ಲ ಅದಕ್ಕೆ ಏನಾಗುತ್ತೆ ಅವಾಗ ಡಬಲ್ ದೃಷ್ಟಿ ಅಂತ ನಾವು ಹೇಳ್ತೇವೆ ಅಂದ್ರೆ ಒಂದು ವಸ್ತುವಿನ ರೋಗಿ ನೋಡಿದಾಗ ಅದು ಎರಡೆರಡಾಗಿ ಕಾಣಿಸುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಇನ್ನು ಈ ಹಂತದಿಂದ ಇನ್ನೂ ಮುಂದೆ ಮೇಲಿನ ಹಂತಕ್ಕೆ ಹೋದಾಗ ಅಂದ್ರೆ ಇನ್ಫೆಕ್ಷನ್ ಮೆದುಳಿಗೆ ಕೂಡ ಹಬ್ಬಿದಾಗ ಕಪಾಲದ ನರಗಳ ಪಾರ್ಶ್ವವಾಯು ಆಗುವಂತ ಸಾಧ್ಯತೆ ಇರ್ತದೆ ಅವಾಗ ಏನಾಗುತ್ತೆ ಮುಖದ ಮೇಲೆ ಒಂದು ಸೈಡ್ ಪ್ಯಾರಾಲಿಸಿಸ್ ಕೂಡ ಆಗಬಹುದು ಕಪಾಲದ ನರಗಳ ಪಾರ್ಶ್ವವಾಯು ಹೊಡಿತದೆ ಸೊ ಈ ಎಲ್ಲಾ ರೀತಿಯ ಲಕ್ಷಣಗಳು ನಮ್ಗೆ ಕಣ್ಣು ಮೂಗು ಮತ್ತೆ ಮೆದುಳಿನ ಮ್ಯೂಕರ್ ಮೈಕೋಸಿಸ್ ಆಗೋದು ಸಮಯದಲ್ಲಿ ಹೆಚ್ಚಾಗಿ ನಾವು ಕಾಣ್ತೇವೆ ಇದನ್ನ ರೋಗಿಗಳಲ್ಲಿ ಓಕೆ ಡಾಕ್ಟರ್ ಹಾಗಿದ್ರೆ ಯಾವ ರೀತಿಯ ಲಕ್ಷಣಗಳು ಅಂದ್ರೆ ಆ ಒಬ್ಬ ವ್ಯಕ್ತಿಯಲ್ಲಿ ಅಂದ್ರೆ ತನಗೆ ದಿನನಿತ್ಯ ಇಲ್ಲದೇ ಇರೋ ರೀತಿಯ ಬದಲಾವಣೆಯನ್ನ ಕಂಡಾಗ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು ಅಂತಂದ್ರೆ ಯಾವ ಸಂದರ್ಭದಲ್ಲಿ ಹೋಗ್ಬೇಕು ಈ ರೋಗ
ಕೋವಿಡ್ ರೋಗಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಕೋವಿಡ್ ರೋಗಿಗಳು ತಮ್ಮ ಸೋಂಕಿನಿಂದ ಮುಕ್ತರಾದ ಮೇಲೆ ಅಥವಾ ಆ ಸೋಂಕು ಇನ್ನು ಒಂದಷ್ಟು ದಿನ ನಡೀತಾ ಇದ್ದಾಗ್ಲೇನೆ ಅವರಲ್ಲಿ ಈ ಅವರನ್ನ ಅವರು ಸೂಕ್ಷ್ಮವಾದ ರೀತಿಯಲ್ಲಿ ಅವಲೋಕನ ಮಾಡ್ಕೊಳ್ಬೇಕು. ಅವರಿಗೆ ಈಗ ಆ ಸಮಯದಲ್ಲಿ ಏನಾಗುತ್ತೆ, ವೈದ್ಯರು ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವಾಗಲೇ ಅವರಿಗೆ ಒಂದಷ್ಟು ಈ ಮುನ್ನೆಚ್ಚರಿಕೆಗಳನ್ನ ಕೊಟ್ಟಿರ್ತಾರೆ, ಈ ರೀತಿ ಎಲ್ಲ ಆದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ಸೊ ಶುರು ಶುರುನಲ್ಲೇ ಕಾಣುವಂತಹ ತಲೆನೋವು, ಒಂದು ಭಾಗದಲ್ಲಿ ತಲೆನೋವು, ಕೆಲವರಲ್ಲಿ ಎರಡು ಭಾಗದಲ್ಲೂ ಕಾಣಿಸ್ಕೊಳ್ಳುತ್ತೆ. ಸಾಧಾರಣವಾಗಿ ಒಂದು ಭಾಗದಲ್ಲಿ ತಲೆನೋವು, ಹಣೆ ನೋವು, ಕಣ್ಣು ನೋವು, ಸೊ ಈ ತರದ ಸೂಕ್ಷ್ಮತೆಗಳು ಕಾಣಿಸಿದ ತಕ್ಷಣನೇ ಅವರು ವೈದ್ಯರನ್ನ ಭೇಟಿ ಮಾಡಬೇಕು. ಓಕೆ ಓಕೆ ಡಾಕ್ಟರ್, ಈಗ ಮತ್ತೊಂದು ಏನಂತ ಹೇಳಿದ್ರೆ ಈ ಮ್ಯೂಕರ್ ಮೈಕೋಸಿಸ್ ಅಥವಾ ನಾವು ಬ್ಲಾಕ್ ಫಂಗಸ್ ಏನ್ ಹೇಳ್ತೀವಿ, ಇದು ಹೆಚ್ಚಾಗಿ ಮಧುಮೇಹಿಗಳಲ್ಲಿ ಅಂದ್ರೆ ಡಯಾಬಿಟಿಸ್ ಇರೋರಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ, ಇದು ನಿಜಾನ? ಹಾಗಿದ್ದಲ್ಲಿ ಯಾಕೆ? ಈ ಮಧುಮೇಹ ರೋಗ ಇರೋರಲ್ಲಿ ಏನಾಗಿರುತ್ತೆ, ಸಕ್ಕರೆ ಮಟ್ಟ, ರಕ್ತದಲ್ಲಿ ಸಕ್ಕರೆ ಮಟ್ಟ ಏರಿಕೆ ಆಗಿರುತ್ತೆ. ಸೊ ಈ ಸಕ್ಕರೆ ಮಟ್ಟ ಏರಿಕೆ ಆದಾಗ ಸೋಂಕು ಬಹಳ ಬೇಗ ತಗುಲುವ ಒಂದು ಸಾಧ್ಯತೆ ಕೂಡ ಇರ್ತದೆ. ಕೋವಿಡ್ ಪೂರ್ವದಲ್ಲಿ, ಕೋವಿಡ್ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ಲ್ಯಾಬ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯೂಕಾರ್ ಮೈಕೋಸಿಸ್ ಪೇಷಂಟ್ ಇಂದ ಸ್ಯಾಂಪಲ್ ಲ್ಯಾಬಿಗೆ ಟೆಸ್ಟ್ ಕಳಿಸಿದ್ರು ಅಂದ್ರೆ ನಾವು ಅದನ್ನ ಪಾಸಿಟಿವ್ ಅಂತ ರಿಪೋರ್ಟ್ ಮಾಡ್ಬೇಕಾಗ್ತಂದ್ರೆ ನಾವು ಮುಂಚೆ ಆ ಪೇಷಂಟ್ ಇನ್ಫಾರ್ಮೇಶನ್ ಫಾರಂ ನಲ್ಲಿ ಏನಾದ್ರೂ ಈ ರೀತಿಯಾದ ವಿವರಣೆ ಬರೆದಿದ್ದಾರ, ಡಯಾಬಿಟಿಸ್ ಹಿಸ್ಟ್ರಿ ಇದೆಯಾ ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಈ ಶಿಲೀಂಧ್ರ, ಈ ಫಂಗಸ್ ಬೆಳೆದಿದೆ ಅಂತ ನಾವು ರಿಪೋರ್ಟ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಈ ಮ್ಯೂಕಾರ್ ಮೈಕೋಸಿಸ್ ಈಗ ಏನು ಉಂಟು ಮಾಡ್ತಿದ್ಯಲ್ಲ, ಇವು ಒಂದು ರೀತಿಯ ಪೋತಿ ಜೀವಿಗಳು, ಸಾಧಾರಣವಾಗಿ ನಮ್ಗೆ ಏನು ತೊಂದರೆಯನ್ನು ಉಂಟು ಮಾಡಲ್ಲ. ಸೊ ಹಾಗಾಗಿ ಇದು ಪೇಷಂಟ್ ನ ದೇಹದ ಒಂದು ದ್ರವದಲ್ಲಿ ಅಥವಾ ಯಾವ್ದೋ ಒಂದು ಸ್ಯಾಂಪಲ್ ಅಲ್ಲಿ ಬೆಳ್ಕೊಂಡಿದೆ ಅಂತ ಗೊತ್ತಾದ ಕೂಡಲೇ ಆ ಪೇಷಂಟ್ ಗೆ ಡಯಾಬಿಟಿಸ್ ಇದೆಯಾ ಅಂತ ನಾವು ಪತ್ತೆ ಹಚ್ಚುವ ಒಂದು ಕೆಲಸವನ್ನ ಮಾಡಿ ನಂತರನೇ ರಿಪೋರ್ಟ್ ಮಾಡ್ತಾ ಇದ್ವಿ. ಸೊ ಈ ಡಯಾಬಿಟಿಸ್ ರೋಗಿಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಇದೆ. ಹಾಗಿದ್ರೆ ಡಾಕ್ಟ್ರೆ, ಈಗ ಏನು ಕೋವಿಡ್ ನಂತ ಈ ಸಮಸ್ಯೆಯ ಮಧ್ಯದಲ್ಲಿ ಇದೊಂದು ಉಲ್ಬಣ ಆಗಿದೆ ಅಂತ ಹೇಳಿದ್ರೆ, ನೀವು ಕೊಡ್ತಾ ಇರುವಂತ ಮಾಹಿತಿಯನ್ನ ನೋಡಿದಾಗ ಇದು ಮುಂಚೆಯಿಂದನೂ ಇತ್ತು ಅಂತ ಹೇಳ್ತಾ ಇದ್ರಿ. ಹಾಗಿದ್ರೆ ಈಗ ಈ ಬ್ಲಾಕ್ ಫಂಗಸ್ ಅಥವಾ ಮ್ಯೂಕಾರ್ ಮೈಕೋಸಿಸ್ ಏನ್ ಹೇಳ್ತೀವಿ, ಇದು ಕೂಡ ಒಂದು ರೋಗನ ಅಥವಾ ಹೊಸದಾಗಿ ಹುಟ್ಕೊಂಡಿರುವಂತದ್ದ? ಇಲ್ಲ, ಇದು ಹೊಸದಾಗಿ ಹುಟ್ಟಿರುವಂತದ್ದೇನಲ್ಲ, ಈಗಾಗಲೇ ನಾವು ಹೇಳಿದಂಗೆ ಮುಂಚೆ ಕೂಡ ಇತ್ತು, ಆದ್ರೆ ಕಡಿಮೆ ಸಂಖ್ಯೆಯಲ್ಲಿತ್ತು. ಹಾಗಾದ್ರೆ ಡಯಾಬಿಟಿಸ್ ಬಿಟ್ಟು ಆರೋಗ್ಯವಂತ ಮನುಷ್ಯನಲ್ಲಿ ಯಾವ ಸಂದರ್ಭದಲ್ಲಿ ಇದು ಕಾಣಿಸ್ತಾ ಇತ್ತು ಅಂದ್ರೆ, ಏನಾದ್ರೂ ಅಪಘಾತ ಆದ್ರೆ, ಗಾಯಗೊಂಡಾಗ, ಶಿಲೀಂಧ್ರದ ಸಂಪರ್ಕದಲ್ಲಿ ಬಂದಾಗ, ಅಥವಾ ಶಸ್ತ್ರಚಿಕಿತ್ಸೆ ಮಾಡಿದ್ಮೇಲೆ ಸರಿಯಾಗಿ ಸೋಂಕು ನಿವಾರಕ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇದ್ರೆ, ಸೊ ಇಂಥ ಒಂದು ಅಪರೂಪವಾದ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ನಾವು ನೋಡ್ತಾ ಇದ್ವಿ. ಆದ್ರೆ ಕೋವಿಡ್ ಬಂದಾದ್ಮೇಲೆ ಇದು ಸಡನ್ ಆಗಿ ಹೆಚ್ಚಿಗೆ ಯಾಕಾಗಿದೆ ಅಂತ ಅಂದ್ರೆ, ಇದಕ್ಕೆ ನಾನಾ ತರದ ಕಾರಣವಿದೆ. ಸಾಧಾರಣವಾಗಿ ಆರೋಗ್ಯವಂತ ಮನುಷ್ಯನಲ್ಲಿ ಈ ಫಂಗಸ್ ಯಾವುದೇ ರೀತಿಯ ಸೋಂಕನ್ನ ಅದು ಉಂಟು ಮಾಡೋದಿಲ್ಲ. ಮತ್ತೆ ಏನಾಗ್ತದೆ ಕೋವಿಡ್ ಅಲ್ಲಿ ಅಂತ ಅಂದ್ರೆ, ಕೆಲವೊಂದು ಬದಲಾವಣೆಗಳು ಕೋವಿಡ್ ಬರುವಂತಹ ಅಥವಾ ಕೊರೋನಾ ಕಾಯಿಲೆ ಇದ್ದಂತಹ ವ್ಯಕ್ತಿಯಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ. ಏನೆಲ್ಲ ಬದಲಾವಣೆ ಆಗುತ್ತೆ ಅಂದ್ರೆ, ಕೋವಿಡ್ ವೈರಸ್ ನ ಸೋಂಕು ದೇಹದಲ್ಲಿ ಇರುವುದೇ ಒಂದು ಒಂದು ರೀತಿಯ ಒತ್ತಡ ಆಯ್ತು. ಯಾರಿಗೆ ಒತ್ತಡ ಅಂತ ಅಂದ್ರೆ, ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಯಾವ ಯಾವ ಕಣಗಳು ಉಂಟು ಮಾಡ್ತವಲ್ಲ, ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತ ಏನ್ ಹೇಳ್ತಾರೆ, ಆ ಇಮ್ಯೂನ್ ಸಿಸ್ಟಮ್ ಮೇಲೆ ಒಂದು ರೀತಿಯ ಒತ್ತಡವನ್ನ ಹೇರ್ತದೆ ಅದು. ಮತ್ತೆ ಈ ಇತ್ತೀಚೆಗೆ ಮ್ಯೂಟೇಷನ್ ಆಗಿ ವೈರಸ್ ನಲ್ಲಿ ಮಾರ್ಪಾಡಾಗಿ ಕಾಣಿಸ್ಕೊಂಡಂತಹ ಹೊಸ ತಳಿ ಕೂಡ ಮ್ಯೂಕಾರ್ ಮೈಕೋಸಿಸ್ ಹೆಚ್ಚಾಗೋದಕ್ಕೆ ಒಂದು ಕಾರಣ ಆಗ್ತಾ ಇದೆ ಅನ್ನೋ ಒಂದು ಮಾತಿದೆ. ಸೊ ಕೋವಿಡ್ ಸೋಂಕು ಇರುವುದೇ ಕೂಡ ನಮ್ಮ ದೇಹದ ಮೇಲೆ ಇಮ್ಯೂನ್ ಸಿಸ್ಟಮ್ಗೆ ಒಂದು ರೀತಿಯ ಒತ್ತಡ ಇರುತ್ತೆ. ಇದಕ್ಕೆ ಜೊತೆಯಾಗಿ ಡಯಾಬಿಟಿಸ್ ಅಂಟ್ಕೊಂಡಿರುತ್ತೆ. ಅಂದ್ರೆ ಡಯಾಬಿಟಿಸ್ ಇದ್ದವರಲ್ಲಿ ಏನಾಗುತ್ತೆ, ಸಕ್ಕರೆ ಮಟ್ಟ ಹೆಚ್ಚಾಗತ್ತೆ. ಮುಂಚೆ ಡಯಾಬಿಟಿಸ್ ಇರಲ್ದೇ ಇದ್ರೂ ಕೋವಿಡ್ ಬಂದ ನಂತರ ಸಕ್ಕರೆ ಅಂಶ ಸ್ವಲ್ಪ ಹೆಚ್ಚಾಗುತ್ತೆ. ಇದು ಕೋವಿಡ್ ನಲ್ಲಿ ಆಗುವಂತಹ ಸಹಜವಾಗಿ ಆಗುವಂತಹ ಬದಲಾವಣೆ. ಸೊ ಕೆಲವರಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗ್ತದೆ. ಈ ರೀತಿಯಾಗಿ ಏರುಪೇರಾದ ಸಕ್ಕರೆ ಮಟ್ಟದಲ್ಲಿ ಅಥವಾ ಹೆಚ್ಚಿದಂತಹ ಸಕ್ಕರೆ ಮಟ್ಟದಲ್ಲಿ ಈ ಮ್ಯೂಕಾರ್ ಮೈಕೋಸಿಸ್ ಫಂಗಸ್ ಬಹಳ ಸುಲಭವಾಗಿ ಮತ್ತೆ ಹೆಚ್ಚು ಯಶಸ್ವಿಯಾಗಿ ಬೆಳೀತದೆ. ಇದಲ್ಲದೆ ಏನಾಗುತ್ತೆ, ಕೋವಿಡ್ ರೋಗಿಗಳಲ್ಲಿ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಸ್ಟೀರಾಯ್ಡ್ ನ ಒಂದು ಸ್ವರೂಪ ಏನು ಅಂತ ಅಂದ್ರೆ, ಯಾವಾಗ್ಲೇ ಸ್ಟೀರಾಯ್ಡ್ ನ ದೀರ್ಘಕಾಲದ ತನಕ ಅದನ್ನ ಬಳಸಿದಾಗ ಅದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಸ್ಟೀರಾಯ್ಡ್ ಇಸ್ ಅನ್ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಅಂತ ಹೇಳ್ತೇವೆ ನಾವು. ಸೊ ಇಂಥ ಒಂದು ಸ್ಟೀರಾಯ್ಡ್ ಅನ್ನ ದೀರ್ಘಕಾಲದ ತನಕ ಅಥವಾ ವೈದ್ಯರ ಸಲಹೆ ಇಲ್ಲದೆ, ಇವಾಗ ವಾಟ್ಸ್ಆಪ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಎಲ್ಲ ಕಡೆ ಈ ಮಾಹಿತಿ ಲಭ್ಯ ಇದೆ, ಕೋವಿಡ್ ಬಂದ್ರೆ ಸ್ಟೀರಾಯ್ಡ್ ಹಾಕ್ತಾರೆ, ಯಾಕೆ ಅಂದ್ರೆ ದೇಹದಲ್ಲಿ ಉಂಟಾಗ್ತಿರುವಂತಹ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ನ ಅಥವಾ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ನ ಕಡಿಮೆ ಮಾಡೋದಕ್ಕೆ ಸ್ಟೀರಾಯ್ಡ್ಸ್ ಅನ್ನ ಬಳಸ್ತಾರೆ.
ಇಲ್ಲದೆ ಇದ್ರೆ ಲಂಗ್ಸ್ ಗಳಿಗೆ ಹಾನಿ ಆಗುತ್ತೆ, ಈ ರೀತಿಯಾದ ಮಾಹಿತಿ ಎಲ್ಲ ಕಡೆ ಲಭ್ಯ ಇದೆ. ಆದ್ರೆ ವೈದ್ಯರ ಸಲಹೆ ತಗೊಳ್ದೇನೆ ರೋಗಿಗಳು ತಾವಾಗಿಯೇ ಸ್ಟೀರಾಯ್ಡ್ ಅನ್ನ ತಗೊಂಡಾಗ ಅಥವಾ ಒಂದು ಹೈ ಡೋಸ್ ಅಲ್ಲಿ ಸ್ಟೀರಾಯ್ಡ್ ಅನ್ನ ತಗೊಂಡಾಗ ಅಥವಾ ಬಹಳ ದಿನಗಳ ತನಕ ಸ್ಟೀರಾಯ್ಡ್ ಅನ್ನ ತಗೊಂಡಾಗ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕುಂಠಿತವಾಗುತ್ತೆ. ಹಾಗಿದ್ರೆ ಡಾಕ್ಟರ್, ಈಗ ಟ್ರೀಟ್ಮೆಂಟ್ ತಗೊಂಡು ನೆಗೆಟಿವ್ ಬಂದಿದೆ ನನಗೆ ಇವಾಗ ಅಂತ ಹೇಳಿ ವಾಪಸ್ ಮನೆಗೆ ಬರ್ತಾರೆ, ಸೊ ಮನೆಗೆ ಬಂದಾಗ ಇನ್ನು ಮುಂದೆ ನನಗೆ ಈ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅವರು ತಮ್ಮನ್ನು ತಾವು ನೋಡ್ಕೊಳ್ಬೇಕಾಗುತ್ತೆ, ಅಂದ್ರೆ ಮುಂಜಾಗ್ರತೆ ಏನ್ ಮಾಡ್ಬೇಕಾಗುತ್ತೆ? ಕರೆಕ್ಟ್, ಈಗ ಕೋವಿಡ್ ಸೋಂಕಿನಿಂದ ಮುಕ್ತರಾಗಿ ಮನೆಗೆ ಬರುವಾಗ ಅವ್ರಿಗೆ ಒಂದಷ್ಟು ವೈದ್ಯರು ತಿಳಿ ಹೇಳಿರ್ತಾರೆ, ಅದನ್ನೆಲ್ಲ ಅವರು ಚಾಚು ತಪ್ಪದೆ ಪಾಲಿಸ್ಬೇಕು. ಮತ್ತೆ ಬಹಳ ಮುಖ್ಯವಾಗಿರೋದು ಏನಾಗುತ್ತೆ ಅಂತಂದ್ರೆ ಕೋವಿಡ್ ಸಂಬಂಧಿತ ಮಾರ್ಗಸೂಚಿಗಳನ್ನ ಅವರು ತಪ್ಪದೆ ಪಾಲಿಸ್ಬೇಕು. ಒಂದು ಸಲ ಸೋಂಕು ತಗಲಿದ್ರು ಕೂಡ ಅದು ಮತ್ತೆ ಸೋಂಕು ತಗಲುವ ಸಾಧ್ಯತೆ ಇರೋದ್ರಿಂದ ಕೋವಿಡ್ ಮಾರ್ಗಸೂಚಿಗಳನ್ನ ತಪ್ಪದೆ ಪಾಲಿಸ್ಬೇಕು. ಮತ್ತೆ ಮಾಸ್ಕ್ ಅನ್ನ ಪ್ರತಿನಿತ್ಯ, ಬಟ್ಟೆ ಮಾಸ್ಕ್ ಉಪಯೋಗಿಸ್ತಾ ಇದ್ರೆ ಅದನ್ನ ಅವರು ಪ್ರತಿನಿತ್ಯ ಸ್ವಚ್ಛವಾಗಿ ಒಗೆದು ಬಿಸಿಲಿನಲ್ಲಿ ಒಣಗಿಸಿ ನಂತರನೇ ಅವರು ಅದನ್ನ ಧರಿಸಬೇಕು. ಸ್ವಚ್ಛವಾದಂತಹ ಒಂದು ಮಾಸ್ಕ್ ಅನ್ನ ಧರಿಸಬೇಕು. ಮತ್ತೆ ಕೋವಿಡ್ ಲಸಿಕೆ ತೆಗೆದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಕೋವಿಡ್ ಲಸಿಕೆಯನ್ನ ನಾವು ತೆಗೆದುಕೋಬೇಕು. ಆನಂತರ ಪರಿಸರದ ಸ್ವಚ್ಛತೆಯನ್ನ ಬಹಳ ಮುಖ್ಯವಾಗಿ ಕಾಪಾಡ್ಕೋಬೇಕು. ಯಾಕೆಂದ್ರೆ ಈ ಫಂಗಸ್ ಪರಿಸರದಲ್ಲಿ ಇರೋದ್ರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವು ಆದಷ್ಟು ಧೂಳಿನಿಂದ ಇಲ್ಲದೆ ಇರೋ ತರದಲ್ಲಿ ನಾವು ನೋಡ್ಕೊಂಡಾಗ ಸೋಂಕು ತಗಲುವ ಸಾಧ್ಯತೆ ಕೂಡ ನಮಗೆ ಕಡಿಮೆ ಆಗುತ್ತೆ. ಮತ್ತೆ ದೈಹಿಕ ನೈರ್ಮಲ್ಯತೆ ಕೂಡ ಬಹಳ ಮುಖ್ಯ ಆಗುತ್ತೆ. ಪ್ರತಿದಿನ ಸ್ನಾನ ಮಾಡಬೇಕು, ನಿಯಮಿತವಾಗಿ ಬಟ್ಟೆಗಳನ್ನ ಬದಲಾಯಿಸ್ಕೋಬೇಕು. ಸೊ ಸ್ವಚ್ಛತೆಗೆ ಸ್ವಲ್ಪ ಪ್ರಾಮುಖ್ಯತೆಯನ್ನ ನಾವು ಕೊಡ್ಬೇಕಾಗುತ್ತೆ. ಮತ್ತೆ ಬಹಳ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಚಾರ ಅಂತ ಅಂದ್ರೆ ಕೋವಿಡ್ ನಿಂದ ಮುಕ್ತರಾಗಿ ಡಯಾಬಿಟಿಸ್ ಇರುವಂತಹ ರೋಗಿಗಳು ಸಕ್ಕರೆ ಲೆವೆಲ್ ಅನ್ನ, ಶುಗರ್ ಟೆಸ್ಟ್ ಅನ್ನ ನಿಯಮಿತವಾಗಿ ಕಾಲಕಾಲಕ್ಕೆ ಮಾಡಿಸ್ಕೋಬೇಕಾಗತ್ತೆ. ಬರೀ ಮಾಡಿಸ್ಕೊಂಡ್ರೆ ಸಾಲದು, ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಡಾಕ್ಟರ್ ಏನೇನು ಸಲಹೆಯನ್ನು ಕೊಟ್ಟಿರ್ತಾರೆ ಅದನ್ನ ಚಾಚು ತಪ್ಪದೆ ಪಾಲಿಸ್ಬೇಕು. ಹಾ ಡಾಕ್ಟರ್, ತುಂಬಾ ಒಳ್ಳೆ ಮಾಹಿತಿಗಳು. ಅದಲ್ಲದೆ ಡಾಕ್ಟರ್, ಈಗ ಇದನ್ನ ನೀವು ವೈದ್ಯಕೀಯವಾಗಿ ಬ್ಲಾಕ್ ಫಂಗಸ್ ನ ಹೇಗೆ ಪತ್ತೆ ಹಚ್ಚಲಾಗುತ್ತೆ? ಈ ಕೋವಿಡ್ ರೋಗಿಗಳಾಗ್ಲಿ, ಡಯಾಬಿಟಿಸ್ ಇರುವಂತವರಾಗ್ಲಿ ಅಥವಾ ಇನ್ಯಾವುದೇ ಆರೋಗ್ಯವಂತ ಮನುಷ್ಯರಾಗ್ಲಿ ತುಂಬಾ ಸೂಕ್ಷ್ಮವಾಗಿ ಮುಂಚೆನೆ ಹುಟ್ಟುವಂತಹ ಪ್ರಾರಂಭಿಕ ಹಂತದಲ್ಲಿ ಇರುವಂತಹ ಗುಣಲಕ್ಷಣಗಳು ಈಗಾಗಲೇ ನಾವು ವಿವರಿಸ್ತಿದ್ದೀವಿ. ಸೊ ಅವುಗಳ ಬಗ್ಗೆ ಸ್ವಲ್ಪ ಗಮನವಿಟ್ಟು ಅವು ಶುರುವಾದಂತಹ ಪ್ರಾರಂಭಿಕ ಹಂತದಲ್ಲೇ ಅವರು ವೈದ್ಯರ ಬಳಿ ಹೋಗಿ ಸಲಹೆ ಪಡಿಬೇಕಾಗತ್ತೆ. ಅದು ಫಸ್ಟ್ ಇಂಪಾರ್ಟೆಂಟ್, ಟ್ರೀಟ್ಮೆಂಟ್ಗೆ ಬಹಳ ಫಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಪ್ರಾರಂಭಿಕ ಹಂತದಲ್ಲೇ ವೈದ್ಯರನ್ನ ಕಂಡು ಚಿಕಿತ್ಸೆಯನ್ನ ಅಥವಾ ಸಲಹೆಯನ್ನ ಪಡೆಯುವುದು. ಯಾಕೆ ಅಂದ್ರೆ ಡಾಕ್ಟರ್ ಏನೇ ಕಷ್ಟಪಟ್ಟು ಚಿಕಿತ್ಸೆ ಕೊಟ್ಟರು ಕೂಡ ಈ ಸೋಂಕಿನಿಂದ ಸಂಪೂರ್ಣವಾಗಿ ರೋಗಿ ಗುಣಮುಖವಾಗುವಂತೆ ಮಾಡಲಿಕ್ಕೆ ಸಾಧ್ಯ ಯಾವಾಗ, ಪ್ರಾರಂಭ ಹಂತದಲ್ಲಿದ್ದಾಗ. ಮೊದಮೊದಲು ಇದನ್ನ ನಿರ್ಲಕ್ಷಿಸಿ ನಂತರದ ಹಂತಗಳಲ್ಲಿ ವೈದ್ಯರ ಬಳಿ ಓಡಿ ಹೋದಾಗ ಸ್ವಲ್ಪ ಸೋಂಕನ್ನ ಸಂಪೂರ್ಣವಾಗಿ ತೊಡೆದು ಹಾಕುವುದು ಕಷ್ಟ ಸಾಧ್ಯವಾಗುತ್ತೆ. ಇದಕ್ಕೆ ಔಷಧಿಗಳಿದ್ದಾವೆ, ಲೈಪೋಸೋಮಲ್ ಆಂಫೊಟೆರಿಸಿನ್ ಬಿ, ಹೊಸಕೊನಜೋಲ್ ಮತ್ತೆ ಇಸಾವುಕೊನಜೋಲ್ ಅನ್ನುವಂತಹ ಈಗ ಉತ್ತಮ ಗುಣಮಟ್ಟದ ಔಷಧಿಗಳು ಲಭ್ಯವಿದ್ದಾವೆ. ಇವನ್ನ ಇಂಜೆಕ್ಷನ್ ರೂಪದಲ್ಲಿ ಸಾಧಾರಣವಾಗಿ ಮ್ಯೂಕಾರ್ ಮೈಕೋಸಿಸ್ ನಲ್ಲಿ ನಾವು ಕೊಡ್ತೇವೆ. ಸೊ ಆದ್ರಿಂದ ಇದನ್ನ ವೈದ್ಯರ ಸಲಹೆ ಮೇರೆಗೆ ಮತ್ತೆ ಅವರ ಮೇಲ್ವಿಚಾರಣೆಯಲ್ಲಿ ತಗೋಬೇಕಾಗತ್ತೆ. ಯಾಕಂದ್ರೆ ಲೈಪೋಸೋಮಲ್ ಆಂಫೊಟೆರಿಸಿನ್ ಬಿ ಅನ್ನೋದನ್ನ ಒಂದು ಐವಿ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಕೊಡ್ತಾರೆ ಅದನ್ನ. ಮತ್ತೆ ಇದು ಒಂದೆರಡು ದಿನಗಳ ಚಿಕಿತ್ಸೆ ಅಲ್ಲ, ಸರಿಸುಮಾರು 14-21 ದಿನ ಅಂದ್ರೆ 3-4 ವಾರ ಟ್ರೀಟ್ಮೆಂಟ್ ಬೇಕಂತ ಹೇಳುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ಅದು ಇನ್ನೂ ಮುಂದಕ್ಕೆ ಕೊಡ್ಬೇಕಾ ಅಥವಾ ಕಡಿಮೆ ಮಾಡ್ಬೇಕಾ ಏನು ಅನ್ನೋದನ್ನ ವೈದ್ಯರು ಆಯಾ ರೋಗಿಗಳ ಲಕ್ಷಣಗಳನ್ನ ನೋಡಿ ಅವರು ಅದನ್ನ ನಿರ್ಧರಿಸ್ತಾರೆ. ಈಗಿನ ಉಪಯೋಗಿಸುವಂತ ಈ ಆಂಟಿಫಂಗಲ್ ಆಂಟಿಬಯೋಟಿಕ್ ಏನಿದೆ ಇದು ಸೋಂಕು ನಿವಾರಕಗಳು. ಆದ್ರೆ ಈಗಾಗ್ಲೇ ಸೋಂಕು ಬಂದು ಕೊಳತು ಹೋಗಿರುವಂತಹ ನಿಷ್ಕ್ರಿಯವಾಗಿರುವಂತಹ ಭಾಗ ಯಾವುದೇ ರೀತಿಯಲ್ಲಿ ಉತ್ತಮವಾಗೋದಿಲ್ಲ. ಅದರಿಂದ ಅದನ್ನ ಮೊದಲು ನಾವು ತೆಗೆದು ಹೊರಗೆ ಹಾಕ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಈ ರೋಗದಲ್ಲಿ ಕಂಡು ಬರುತ್ತೆ. ಶಸ್ತ್ರಚಿಕಿತ್ಸೆ ಮಾಡಿ ನಿಷ್ಕ್ರಿಯಗೊಂಡಂತಹ ಕೊಳತು ಹೋದಂತಹ ಭಾಗವನ್ನ ತೆಗೆದುಹಾಕಿ ಆಂಟಿಫಂಗಲ್ ಆಂಟಿಬಯೋಟಿಕ್ಸ್ ಅನ್ನ ಕೊಟ್ಟು ಈ ರೀತಿಯಾಗಿ ರೋಗವನ್ನ ಗುಣ ಮಾಡ್ತಾರೆ. ಆದ್ರೆ ಶಸ್ತ್ರಚಿಕಿತ್ಸೆ ಬೇಕಾ ಬೇಡವಾ, ಬೇಕಾದ್ರೆ ಯಾವ ಹಂತದ ಶಸ್ತ್ರಚಿಕಿತ್ಸೆ ಬೇಕು, ನಂತರ ಏನ್ ಮಾಡ್ಬೇಕು, ಸೊ ಇದನ್ನೆಲ್ಲ ತಜ್ಞ ವೈದ್ಯರು ನಿರ್ಧರಿಸ್ತಾರೆ. ಕಣ್ಣಿನ ವೈದ್ಯರಾಗಿರ್ಬೋದು ಅಥವಾ ಕಿವಿ ಮೂಗು ಗಂಟಲ ವೈದ್ಯರಾಗಿರ್ಬೋದು, ನರಗಳ ವೈದ್ಯರಾಗಿರ್ಬಹುದು. ಸೊ ಈ ರೀತಿಯಾಗಿ ಒಂದಕ್ಕಿಂತ ಹೆಚ್ಚು ತಜ್ಞರು ಒಂದು ಟೀಮ್ ಅನ್ನ ಮಾಡಿಕೊಂಡು ಅದನ್ನ ಸರಿಪಡಿಸ್ತಾರೆ. ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ಅಂದ್ರೆ ತುಂಬಾ ಜನ ಏನಂದ್ರೆ ಕೋವಿಡ್ಗೆ ಹೆದರಿದ್ದಾರೆ, ಅದರಲ್ಲಿ ಮತ್ತೆ ಈ ಬ್ಲಾಕ್ ಫಂಗಸ್ ಅಂದಿದ ತಕ್ಷಣ ಮತ್ತಷ್ಟು ಹೆದರಿದ್ದಾರೆ, ಇದು ನಿಜವಾಗ್ಲೂ ಹೆದರ್ಕೋಬೇಕಾ ಬೇಡವಾ, ಏನ್ ಹೇಳ್ತೀರಾ ಚಿಕ್ಕದಾಗಿ? ಖಂಡಿತ ಇಲ್ಲ, ಇದಕ್ಕೆ ಚಿಕಿತ್ಸೆ ಇದೆ.
ಸೊ ಹೆದರುವ ಅವಶ್ಯಕತೆ ಇಲ್ಲ. ಆದರೆ ಒಂದು ಎರಡು ಮಾತುಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು. ಇಷ್ಟೆಲ್ಲ ವಿಧಿವಿಧಾನಗಳಿದ್ರೂ ಕೂಡ ರೋಗವನ್ನ ಪತ್ತೆ ಹಚ್ಚೋದು ಕೂಡ ಬಹಳ ಸುಲಭವಾದ ಕೆಲಸನೇ. ಮೂಗಿನ ಎಂಡೋಸ್ಕೋಪಿ ಮಾಡಿ ಅದರಿಂದ ಒಂದು ಬಯಾಪ್ಸಿ ಮೆಟೀರಿಯಲ್ನೋ ಅಥವಾ ಮೂಗಿನ ದ್ರವವನ್ನೋ ತೆಗೆದು ಮೈಕ್ರೋಬಯಾಲಜಿ ಲ್ಯಾಬ್ಗೆ ಕಳಿಸಿದ್ರೆ ಅದರಲ್ಲಿ ಸೂಕ್ಷ್ಮದರ್ಶಕದ ಕೆಳಗೆ ಶಿಲೀಂಧ್ರವನ್ನ ಪತ್ತೆ ಹಚ್ಚಿ ಅಥವಾ ಆ ಫಂಗಸ್ ಅನ್ನ ಬೆಳೆಸಾಕಣೆ ಮಾಧ್ಯಮದ ಮೇಲೆ ಬೆಳೆಸೋದ್ರಿಂದ ಕೂಡ ಇದನ್ನ ಪತ್ತೆ ಹಚ್ಚುತ್ತಾರೆ. ಮತ್ತೆ ಇದಕ್ಕಿಂತ ಇನ್ನು ಸ್ವಲ್ಪ ಮುಂದುವರಿದ ಪರೀಕ್ಷೆಗಳು ಕೂಡ ಲಭ್ಯವಾಗಿದೆ. ಸೊ ಹೈಯರ್ ಟೆಸ್ಟ್ ಅಂತ ಅಂದ್ರೆ PCR ಮಾಡಬಹುದು, ಮ್ಯಾಲ್ಡಿಟಾಫ್ ಮಾಡಬಹುದು, ಇವುಗಳನ್ನೆಲ್ಲ ಮಾಡುವಂತ ಸೌಲಭ್ಯ ಇದೆ. ಇಷ್ಟೆಲ್ಲ ವೈದ್ಯಕೀಯ ಸೌಲಭ್ಯ ಮತ್ತೆ ಚಿಕಿತ್ಸೆ ಇದ್ದೂ ಕೂಡ ಈ ರೋಗದ ಬಗ್ಗೆ ಭಯ ಸ್ವಲ್ಪ ಜಾಸ್ತಿ ಇದೆ. ಯಾಕಿದೆ ಅಂತಂದ್ರೆ ಉಂಟಾಗುವಂತಹ ಸಾವು ನೋವುಗಳು ಹೆಚ್ಚು. ಮ್ಯುಕರ್ಮೈಕೋಸಿಸ್ ನಲ್ಲಿ ಸಾವು ಬೇಗ ಆಗ್ತದೆ, ಅಂದ್ರೆ ಇದು ಅಗ್ರೆಸಿವ್, ನಾನೇನು ಆಕ್ರಮಣಕಾರಿ ಫಂಗಸ್ ಅಂತ ಹೇಳಿದೆ, ಒಂದೆರಡು ಮೂರು ದಿನಗಳಲ್ಲಿ ಇದು ಮುಂದುವರಿದ ಹಂತಕ್ಕೆ ಹೋಗ್ಬಿಡುತ್ತೆ, ತುಂಬಾ ಕಾಂಪ್ಲಿಕೇಟೆಡ್ ಫಾರ್ಮ್ಗೆ ತಲುಪುವಂತ ಸಾಧ್ಯತೆ ಇದೆ. ಸೊ ಆದ್ರಿಂದ ಮುಖ್ಯವಾಗೋದು ಏನು ಅಂತ ಅಂದ್ರೆ ಪ್ರಾರಂಭದಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು, ತಕ್ಷಣ ವೈದ್ಯರನ್ನ ಕಾಣಬೇಕು. ಮತ್ತೆ ಈ ರೋಗಕ್ಕೆ ತಗಲುವ ಚಿಕಿತ್ಸೆಯ ವೆಚ್ಚ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಚೇತರಿಸ್ಕೊಳ್ಳೋದಕ್ಕೆ ಒಂದು ಹಿನ್ನಡೆ ಆಗ್ತದೆ ನಮಗೆ ಜನರಲ್ಲಿ. ಸೊ ಆದ್ರೆ ಇದರಿಂದ ಭಯ ಪಟ್ಕೊಂಡು ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದರಲ್ಲಿ ಇತ್ತೀಚೆಗೆ ಸರ್ಕಾರ ಕೂಡ ಇದರಲ್ಲಿ ಪ್ರವೇಶ ಮಾಡಿ ದುಬಾರಿ ಆಗಿರುವಂತಹ ಔಷಧಿಗಳು ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಸಿಗೋ ಹಾಗೆ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಲ್ಲದೆ ಬ್ಯಾಂಗ್ಳೂರಲ್ಲಿ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ನ್ಯೂಕಾರ್ ಮೈಕೋಸಿಸ್ ಮೇನ್ ಸೆಂಟರ್ ಅಂತ ಒಂದು ಶುರು ಮಾಡ್ತಾ ಇದ್ದಾರೆ. ಮತ್ತೆ ರಾಜ್ಯದ ಆರು ಕಡೆಗೆ ಪ್ರಾದೇಶಿಕ ಸೆಂಟರ್ಗಳನ್ನ ಕೂಡ ಅವರು ತೆಗಿತಾ ಇದ್ದಾರೆ. ಸೊ ಈ ಎಲ್ಲಾ ಕಡೆ ಈಗ ಚಿಕಿತ್ಸೆ ಲಭ್ಯವಾಗ್ತಾ ಇದೆ ಕಡಿಮೆ ದರದಲ್ಲಿ. ಮತ್ತೆ ಎಲ್ಲರಿಗೂ ಎಲ್ಲಾ ಡೋಸಿಗೂ ಬೇಕಾಗುವಷ್ಟು ಔಷಧಿಗಳನ್ನ ಸ್ಟಾಕ್ ಮಾಡುವಂತ ಒಂದು ಪ್ರಯತ್ನ ಸರ್ಕಾರ ಪ್ರವೇಶ ಮಾಡಿ ಮಾಡ್ತಾ ಇರೋದ್ರಿಂದ ಇದನ್ನು ಭಯ ಪಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ, ಆಗ್ಲಿ ಡಾಕ್ಟರ್ ಶಾನ್. ನೀವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮ್ಯುಕಾರ್ ಮೈಕೋಸಿಸ್ ಅಥವಾ ಈ ಬ್ಲಾಕ್ ಫಂಗಸ್ ಏನ್ ಹೇಳ್ತೀವಿ ಇದರ ವಿಷಯವಾಗಿ ಬಹುಶಃ ಇದ್ದಂತ ಸಾಕಷ್ಟು ಗೊಂದಲಗಳಿಗೆ ನಿಮ್ಮ ಉತ್ತರಗಳು ಸಾಕಷ್ಟು ಒಂದು ಶಕ್ತಿಯನ್ನು ತುಂಬಿದೆ ಅಂತ ನಾನು ಅನ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಚಂದನ ವಾಹಿನಿಯ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ಸಂಚಿಕೆ. ನಾವು ಯಾವಾಗ್ಲೂ ಅಷ್ಟೇ ನಮ್ಮ ಆರೋಗ್ಯದ ಬಗ್ಗೆ